Good morning, friends. Good morning, ladies and good morning, gentlemen. Today, the first class will be Dubble Riveted, Dubble Square, Butt Joint with the Chain Riveting method. Today, Dubble Riveted, Dubble Square, Butt Joint with the Chain Riveting method class. See here, either isometric drawing and happy, first of all. Okay, isometric drawing and a clear picture. See, all are clear pictures. Already, this is butt joint. This is one plate. This is one plate. Again, this is one plate. The edges of the plate connected, edges of the plate connected by the butt against each other. ಎಡ್ಜಸ್ ಅನ್ನು ನಾವು ಎರಡು ಪ್ಲೇಟ್ ಕೂಸಿ ಒಂದು ಗ್ಯಾಪ್ ಹಾಕಿದ್ದೀನಿ ಮೇಲೆ ಒಂದು ಕೆಳಗಡೆ ಒಂದು ದಿಸ್ ಇಸ್ ಬಾಟಮ್ ಕವರ್ ಪ್ಲೇಟ್ ಅಂತ ಹೇಳ್ತಾ ಇದ್ದೀನಿ ಕೆಳಗಡೆ ಇರೋದಲ್ಲ ಮೇಲಿರೋದನ್ನ ಟಾಪ್ ಕವರ್ ಪ್ಲೇಟ್ ಅಂತ ಹೇಳ್ತಾ ಇದ್ದೀನಿ ಈ ಪ್ಲೇಟ್ ಬಟ್ ಪ್ಲೇಟ್ ಅಂತ ಹೇಳ್ತಾ ಇದ್ದೀನಿ ದಿಸ್ ಇಸ್ ಬಟ್ ಪ್ಲೇಟ್ ಈ ಪ್ಲೇಟ್ ಇದೆಯಲ್ಲ ಬಟ್ ಪ್ಲೇಟ್ ಇದನ್ನು ಬಟ್ ಪ್ಲೇಟ್ ಅಂತ ಹೇಳ್ತಾ ಇದ್ದೀನಿ ಸರಿನಾ ಇದಕ್ಕೆ ನಾನು ಚೈನ್ ರಿವೀಟಿಂಗ್ ಅಂತ ಹಾಕ್ತಾ ಇದ್ದೀನಿ ನೋಡಿ ಈ ಪಾಯಿಂಟ್ ಇಂದ ನಾವು ಈ ಪಾಯಿಂಟ್ ಇಂದ ಡಬಲ್ ರಿವೀಟೆಡ್ ಅಂತ ಏನ್ ಬರ್ತಾ ಇದೆ ಅಂತಂದ್ರೆ ಈ ಪಾಯಿಂಟ್ ಇಂದ ಎಷ್ಟು ಲಿಮಿಟ್ ಅನ್ನ ಹಾಕಿದೀವಿ ಅನ್ನೋದು ನೋಡಬೇಕು ನೋಡಿ ಎರಡು ಲಿಮಿಟ್ ಹಾಕಿರೋದ್ರಿಂದ ಡಬಲ್ ರಿವೀಟೆಡ್ ಬಟ್ ಜಾಯಿಂಟ್ ಡಬಲ್ ಸ್ಟ್ಯಾಪ್ ಅಂತ ಹೇಳ್ತಾ ಇದೀವಿ ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ನಾವು ಇಲ್ಲಿ ಅಸೆಂಬ್ಲಿ ಇಲ್ಲಿ ನಾವು ಜಾಯಿಂಟ್ ಮಾಡಿದಾಗ ಇಲ್ಲಿ ಓಪನ್ ಆಗಿರುತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಹಾಕಿದ್ರೆ ಇಲ್ಲೂ ಸಹ ಒಂದು ಹಾಕಿದ್ವಿ ಅದನ್ನ ಸಿಂಗಲ್ ರಿವೀಟೆಡ್ ಅಂತ ಹೇಳ್ತೀವಿ ಇಲ್ಲೂ ಒಂದು ಎರಡು ಹಾಕಿದ್ರೆ ಇಲ್ಲೂ ಸಹ ಎರಡು ಇರಬೇಕು ಇಲ್ಲೂ ಎರಡು ಇರಬೇಕು ಇಲ್ಲೂ ಎರಡು ಇರಬೇಕು ಅದನ್ನ ಡಬಲ್ ರಿವೀಟೆಡ್ ಡಬಲ್ ಸ್ಟ್ಯಾಪ್ ಬಟ್ ಚೈನ್ ಅಂತ ಹೇಳ್ತಾ ಇದ್ದೀನಿ ಸರಿನಾ ನೋಡಿ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಐಸೊಮೆಟ್ರಿಕ್ ಡ್ರಾಯಿಂಗ್ ಇಂದ ಡಬಲ್ ರಿವೀಟೆಡ್ ಡಬಲ್ ಸ್ಟ್ಯಾಪ್ ಬಟ್ ಜಾಯಿಂಟ್ ವಿತ್ ಚೈನ್ ರಿವೀಟಿಂಗ್ ಅಂತ ಹೇಳ್ತಾ ಇದ್ದೀನಿ ಓಕೆ ಬಟ್ ಪ್ಲೇಟ್ ನೋಡಿ ಬಾಟಮ್ ಪ್ಲೇಟ್ ದಿಸ್ ಇಸ್ ಟಾಪ್ ಕವರ್ ಪ್ಲೇಟ್ ಇದನ್ನ ಬಟ್ ಪ್ಲೇಟ್ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ನಾನು ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂತಂದ್ರೆ ಸ್ನ್ಯಾಪ್ ಹೆಡ್ ಯೂಸ್ ಮಾಡಿದ್ದೀನಿ ಹೈಟ್ ಆಫ್ ದ ಹೆಡ್ ಇಸ್ 0.70 ಇದೆಲ್ಲ ನಾನು ಸ್ಟ್ರಿಕ್ ಮಾಡಿದಾಗ ಡಿ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಡಿ ಕ್ಯಾಲ್ಕುಲೇಟ್ ಏನಪ್ಪ ಅಂತಂದ್ರೆ ಥಿಕ್ನೆಸ್ ಆಫ್ ದ ಪ್ಲೇಟ್ ಈ ಪ್ಲೇಟ್ ಥಿಕ್ನೆಸ್ ಎಷ್ಟಿದೆ ಅಂತಂದ್ರೆ 9 mm ಇದೆ ಇದು 9 mm ಇದೆ ಇದಿದೆಲ್ಲ ಟಿ ಟೂ ಇದು ಈ ಟಿ ಟೂ ಎಷ್ಟು ಬರಬೇಕಪ್ಪ ಅಂತಂದ್ರೆ ನೋಡಿ 7 mm ಟಿ ಟೂ ಇದೆಲ್ಲ ಚೈನ್ ರಿವೀಟಿಂಗ್ ಇದು ಚೈನ್ ರಿವೀಟಿಂಗ್ ಏನಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಚೈನ್ ಪ್ಲೇಟ್ ಇದು 0.80 0.80 0.8 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
this help of plate, thickness of plate, we are calculating the diameter of the plate. 6 into root 3 and the head. You know, this is root 3. Now, root 3 is the formula. Formula 9, 6 and 5, thickness is the formula. Yes, answer 9. Square root of 9 is 3. 6 is the last class. I will tell you. Margin 1.5. Illusana 1.5. This is birth is 1.5.
ಆಕ್ಸಿಜನ್ ಸಹ ಆಯಿತು ಫಿಟ್ನೆಸ್ ಅಂತ ಕವರ್ ಇದೆ ಅಲ್ಲ ಕವರ್ ಗೈಡ್ ಟ್ರೀಟ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿದ್ರೆ ಟ್ರೀಟ್ ಇಸ್ 7 mm ಟ್ರೀಟ್ 7 mm ಓಕೆ ಆಫ್ಟರ್ ದಟ್ ವಿ ಆರ್ ಯೂಸಿಂಗ್ ದ ಸ್ನ್ಯಾಪ್ ಹೆಡ್ ಸ್ನ್ಯಾಪ್ ಹೆಡ್ ಅನ್ನು ಯೂಸ್ ಮಾಡ್ತಾರೆಂದ್ರೆ ಹೈಟ್ ಆಫ್ ದ ಸ್ನ್ಯಾಪ್ ಇಸ್ 0.70 0.70 ನ ಪ್ರಕಾರ ಮಾಡು 13 mm ದಿಸ್ ಇಸ್ ದ ಹೈಟ್ ಆಫ್ ದ ಲಿಪ್ ಇಸ್ 13 mm ಯು ನೋ 13 mm ಅಂತ ಹೇಳ್ತಾ ಇದ್ದೀವಿ ಸೊ 13 mm 30 mm ಇವೆಲ್ಲ ಪ್ರತಿಯನ್ನು ಅಂತ ಹೇಳಿದ್ದೇವೆ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಇದನ್ನ ಸ್ಕೆಚ್ ಮಾಡೋಣ ಓಕೆ ನೋಡಿ ಇದನ್ನ ಡಬಲ್ ರಿವಿಟೆಡ್ ಡಬಲ್ ಸ್ಟ್ಯಾಪ್ ಬಟ್ ಜಾಯಿನ್ ಅಂತ ಹೇಳ್ತಾ ಇದ್ದೀನಿ ಓಕೆ ನೋಡಿ ಇದನ್ನು ಸಹ 30 mm 30 mm 30 mm ಅಂತ ಹಾಕಿದ್ದೀನಿ ಓಕೆ ದಿಸ್ ಇಸ್ 30 mm 30 mm ಅಂತ ಹಾಕಿದ್ದೀನಿ ಈಗ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಮರ ಹೇಳ್ತಾ ಇದ್ದೀನಿ ಈಗ ನೋಡಿ ಒಂದು ಲೈನ್ ಹಾಕೊಂಡಿರೋದು ಇದು ಫಸ್ಟ್ ಡ್ರಾ ಲೈನ್ ಹಾರಿಜಾಂಟಲ್ ದಿಸ್ ಇಸ್ 9 mm ಇದು 9 mm ಹಾಕೊಳ್ಳೋದು ಓಕೆ ಅದ್ರ ಮೇಲೆ ಬಟ್ ಕವರ್ ಸಿಂಗಲ್ ಟಾಪ್ ಕವರ್ ಪ್ಲೇಟ್ ಇದೆಯಲ್ಲ ಈ ಟಾಪ್ ಕವರ್ ಪ್ಲೇಟ್ ನೋಡಿ ಈ ಟಾಪ್ ಕವರ್ ಪ್ಲೇಟ್ ಇರೋದು ಇಲ್ಲಿ ಮೇಲೆ ಹಾಕೊಂಡಿದ್ದೀನಿ ಅದು 7 mm ಹಾಕೊಳ್ಳೋದು ದಿಸ್ ಇಸ್ 7 mm ಕೆಳಗಡೆಯನ್ನು ಸಹ 7 mm ಈ ಪ್ಲೇಟ್ ಸಹ 7 mm ನೋಡಿ ಕೆಳಗಡೆ ಇರೋದು ಈ ಪ್ಲೇಟ್ ಇಲ್ಲಿದೆ ನೆಕ್ಸ್ಟ್ ಈ ಬ್ಲೂ ಇಷ್ಟ ಹಾಕಿದಿರಲ್ಲ ಇದು ಇಲ್ಲಿದೆ ನೆಕ್ಸ್ಟ್ ಈ ರೆಡ್ ಹಾಕಿದಿರೋದು ಇಲ್ಲಿದೆ ಯೆಲ್ಲೋ ಪ್ಲೇಟ್ ಇರೋದನ್ನ ಮೇಲಿದೆ ದಿಸ್ ಇಸ್ 7 mm ದಿಸ್ ಇಸ್ 9 mm ದಿಸ್ ಇಸ್ 7 mm ಓಕೆ ಈಗ ನೆಕ್ಸ್ಟ್ ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಲೈನ್ ಹಾಕೊಂಡು ಮಧ್ಯದಲ್ಲಿ ದಿಸ್ ಇಸ್ ಬಟ್ ಜಾಯಿಂಟ್ ದಿಸ್ ಇಸ್ ಬಟ್ ಜಾಯಿಂಟ್ ಇದು ಬಟ್ ಇದೆ ಅಲ್ಲಪ್ಪ ಇಲ್ಲಿಂದ ಈಗ ಇಲ್ಲಿಂದ ಏನು ಮಾಡಿದ್ರಿ ಅಂತ ಹೇಳಿದ್ರೆ 1.5 ಅಂತ ಹೇಳಿದ್ರೆ 27 mm ಅಂತ ಮಾರ್ಪಾಡು ಇಲ್ಲಿಂದ 27 ದಿಸ್ ಇಸ್ 27 ಮಾರ್ಜಿನ್ ಇಲ್ಲಿಂದ 27 ನೆಕ್ಸ್ಟ್ ಇಲ್ಲಿಂದ ಎಷ್ಟಿದೆ ಅಪ್ಪ ಅಂತ ಹೇಳಿದ್ರೆ 43 mm ನೆಕ್ಸ್ಟ್ ಇಲ್ಲಿಂದ ಸಹ 27 mm ಮಾರ್ಪಾಡೋದು ಮತ್ತೆ 27 mm 43 mm ದಿಸ್ ಇಸ್ 27 mm ಈ ತರ ನಾವು ಮಾಡೋದು ದಿಸ್ ಇಸ್ 10 degree ಬಿವಲೆಂಟ್ ನೋಡಿ 10 degree ಬಿವಲೆಂಟ್ 10 degree ಬಿವಲೆಂಟ್ ಇದನ್ನು ಸಹ ನಾವು 10 degree ಬಿವಲೆಂಟ್ ಅಂತ ಹಾಕ್ತಾ ಇದ್ದೀನಿ ನೋಡಿ 10 degree ಬಿವಲೆಂಟ್ ಹಾಕ್ತೀನಿ ಇಲ್ಲೂ ಸಹ 10 degree ಬಿವಲೆಂಟ್ ಇಲ್ಲೋ ಇಲ್ಲೋ ಮತ್ತೆ ಓಕೆ ಇದನ್ನ ಪ್ಲೇಟ್ ಎಷ್ಟಾಗಿ ಎಕ್ಸ್ಟೆಂಡ್ ಆಗಿರ್ಬೋದು ಪ್ಲೇಟ್ ಓಕೆ ಆಮೇಲೆ ಈಗ ಇಲ್ಲಿಂದ ನೀವು 1.5 ಅಂತ ಹೇಳಿದ್ರೆ ಸೆಂಟ್ರಲ್ ಲೈನ್ ಹಾಕೊಳ್ಳೋದು 43 ಹಾಕಿದ್ರೆ ಸೆಂಟ್ರಲ್ ಲೈನ್ ಹಾಕೊಳ್ಳೋದು ಮತ್ತು ಇಲ್ಲಿಂದ ಸಹ ಸೆಂಟ್ರಲ್ ಲೈನ್ ಹಾಕೊಂಡಿದ್ವಿ ಇಲ್ಲಿಂದ ಸೆಂಟ್ರಲ್ ಲೈನ್ ಹಾಕೊಂಡಿದ್ವಿ ಆಮೇಲೆ ದಿ ಡಯಾಮೀಟರ್ ಆಫ್ ದ ರಿವೆಟ್ ಇಸ್ ಎಷ್ಟಿದೆಪ್ಪ ಅಂತ ಹೇಳಿ ಡಯಾಮೀಟರ್ ಆಫ್ ರಿವೆಟ್ ಇಸ್ 18 mm ಅಂತ ಹೇಳಿದ್ರು 18 mm 18 mm ಡಿ ಇಸ್ ಇಕ್ವಲ್ ಟು 18 mm 18 mm ಇಲ್ಲಿಂದ 9 ಈ 9 ಇಲ್ಲಿ 9 ಇದು 9 ಆಯ್ತಪ್ಪ ಇಲ್ಲಿಂದ 9 18 9 18 9 18 ಓಕೆ ನೆಕ್ಸ್ಟ್ ಈಗ ಹೈಟ್ ಆಫ್ ದ ರಿವೆಟ್ ಅಂಡ್ ವಿಡ್ತ್ ಆಫ್ ದ ರಿವೆಟ್ ಇಲ್ಲಿಂದ 13 13 ನೋಡಿ 13 ಇಲ್ಲಿಂದ 13 ಹಾಗೆ ಹೀಗೆ ಇಲ್ಲಿಂದ 13 ಇಲ್ಲಿಂದ 13 ಐಟ್ ಅಗೇನ್ ಇಲ್ಲಿಂದ 13 ಐ ದಿಸ್ ಇಸ್ ದಿ ಐ 13 ದಿಸ್ ಇಸ್ 13 ದಿಸ್ ಇಸ್ ಓಕೆ ಹೈಟ್ ಆಫ್ ದ ನೆಕ್ಸ್ಟ್ ವಿಡ್ತ್ ಆಫ್ ದ ರಿವೆಟ್ ಎಷ್ಟಿದೆ ಅಪ್ಪ ಅಂತಂದ್ರೆ 30 mm ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ 15 ಮತ್ತು ಇಲ್ಲಿಂದ 15 ಈ ಸೆಂಟರ್ ಪಾಯಿಂಟ್ 15 ಕೆಳಗಡೆ ಸಹ ಸೇಮ್ 15 15 15 15 ಇಲ್ಲೂ ಸಹ ಸೇಮ್ ಅದಾದ ನಂತರ ನಾವು ಏನ್ ಮಾಡೋದಪ್ಪ ಅಂತ ಹೇಳಿ ನಮ್ಮ ಫಸ್ಟ್ ಮಾಡೋ ಈ 15 ಇಂದ ಈ ರೀಚ್ ಮಾಡೋದು ನಾವು ಈ ತರ ಇಲ್ಲಿ 13 ಇದು 15 ಇದೆ ದಿಸ್ ಇಸ್ 15 ಇರುತ್ತೆ ಇದು 13 ಇದೆ ಈಗ 2 mm ಕೆಳಗಡೆ ಹೋಗಿ ಇಲ್ಲಿ ನೋಡಿ ಹಿಂಗ್ ಹೋಗಿ 3 mm 2 mm 13 ಇಲ್ಲಿಂದ ಇಲ್ಲಿ ನಾವು ಈ ಆರ್ಕ್ ಅನ್ನ ಹಾಕೋದು ಸೆಮಿ ಸರ್ಕಲ್ ಅನ್ನ ಹಿಂಗ್ ಹಾಕ್ತೀವಿ ಕರೆಕ್ಟ್ ಏನಪ್ಪ ದಿಸ್ ಇಸ್ ದ ಆರ್ಕ್ ಓಕೆ ನೋಡಿ ಈ ತ್ರಿಜ್ಯ ಕೊಡೋದು ನಾವು
ಇದೆಲ್ಲ ಪಿಕ್ಕು ಎಲ್ಲ ಈ ಕಡೆ ಹೋಗಿ ಮತ್ತೇನ್ ಮಾಡಿದೀವಪ್ಪ ಅಂತಂದ್ರೆ ಈ ತರ ನಾವು ಕಾಣ್ತಾ ಇದೆಯಾ ಸೇಮ್ ರೇಡಿಯಸ್ ಅನ್ನ ಇದನ್ನ ಎಲ್ಲದಕ್ಕೂ ರಿವಿಟ್ ಹೆಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನೋಡಿ ರಿವಿಟ್ ಹೆಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಬೋತ್ ಅಗೇನ್ ಡೌನ್ ಸೈಡ್ಸ್ ಇಲ್ಲೂ ಸಹ ನಾವು ಈ ತರ ಹಾಕೋದು ಇಲ್ಲೂ ಸಹ ಇದನ್ನ ರಿವಿಟ್ ಮಾಡೋದು ಓಕೆ ನೆಕ್ಸ್ಟ್ ಇದಾದ ನಂತರ ನೋಡಿ ಈ ಪ್ಲೇಟಿನ ಒಂದು ಪ್ರೊಜೆಕ್ಷನ್ಸ್ ಇಲ್ಲ ಅಂತಿದ್ದೀನಿ ಫೋರ್ ಪ್ಲೇಟ್ಸ್ ಇರೋದು ಒಂದು ಬಟ್ ಪ್ಲೇಟ್ ನೆಕ್ಸ್ಟ್ ಇದು ಟಾಪ್ ಪ್ಲೇಟ್ ಇದು ಬಾಟಮ್ ಪ್ಲೇಟ್ ಇದನ್ನು ಸಹ ಬಟ್ ಪ್ಲೇಟ್ ಒಂದು ಎರಡು ಮೂರು ನಾಲ್ಕು ಸರಿನಪ್ಪ ಇದನ್ನ ಪ್ರೊಜೆಕ್ಷನ್ ತಗೊಂಡಿದ್ದೀನಿ ಇದ್ರ ನಾವು ಪ್ರೊಜೆಕ್ಷನ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ದೊಡ್ಡ ಇವೆಲ್ಲ ಟೆನ್ ಡಿಗ್ರಿ ಇದೆಯಲ್ಲ ಈ ಟೆನ್ ಡಿಗ್ರಿ ಸಹ ಲೈಕ್ ತಗೊಂಡಿದ್ದೀನಿ ಇಲ್ಲೂ ಸಹ ಟೆನ್ ಡಿಗ್ರಿ ಡಿವೈಡ್ ಅನ್ನ ತಗೊಂಡಿದ್ದೀನಿ ಆಮೇಲೆ ನೋಡಿ ಇದು ಸೆಂಟ್ರಲ್ ಲೈನ್ ಪ್ರೊಜೆಕ್ಷನ್ಸ್ ಅಲ್ಲಿ ಇಲ್ಲೂ ಸಹ ಸೆಂಟ್ರಲ್ ಲೈನ್ ಪ್ರೊಜೆಕ್ಷನ್ಸ್ ಅಲ್ಲಿ ಈ ಬಟ್ ಮೇಲಿಂದ ನೋಡಿದ್ರೆ ಕಾಣದಲ್ವ ಇದನ್ನ ಡಾಟೆಡ್ ಲೈನ್ಸ್ ಅಂತ ತಗೊಂಡಿದ್ದೀನಿ ಇದನ್ನು ಸಹ ಸೆಂಟ್ರಲ್ ಲೈನ್ಸ್ ಇಲ್ಲೂ ಸಹ ಸೆಂಟ್ರಲ್ ಲೈನ್ಸ್ ಹಾಕೊಂಡಿದ್ದೀನಿ ಆಮೇಲೆ ಇದೇನಪ್ಪ ಅಂತಂದ್ರೆ ಇದಾದ ನಂತರ ಇದನ್ನ ನಾವು ಈ ರೇಡಿಯಸ್ ತಗೊಂಡು ಸುಮ್ಮನೆ ಲೈನ್ ಹಾಕೊಂಡಿದ್ದೀವಿ ಹಾರಿಜಾಂಟಲ್ ಲೈನ್ ಹಾಕೊಂಡು ಈ ಲೈನ್ಸ್ ಹಾಕಿದ ನಂತರ ಫಸ್ಟ್ ಪ್ಲೇಟ್ ಟಾಪ್ ಪ್ಲೇಟ್ ಇದೆಯಲ್ಲಪ್ಪ ಈ ಟಾಪ್ ಪ್ಲೇಟ್ ಅನ್ನ ಈ ತರ ಹಾಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೊಂದು ಟಾಪ್ ಪ್ಲೇಟ್ ಸರಿನಾ ದಿಸ್ ಇಸ್ ಟಾಪ್ ಪ್ಲೇಟ್ ಇಲ್ಲಿಂದ ಇಲ್ಲಿಗೊಂದು ಪ್ಲೇಟ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೊಂದು ಪ್ಲೇಟ್ ನೆಕ್ಸ್ಟ್ ಈ ಪ್ಲೇಟ್ ಇದೆಯಲ್ಲಪ್ಪ ಬ್ಯಾಕ್ ಸೈಡ್ ಇರೋದ ನಾಲ್ಕು ಪ್ಲೇಟ್ ಅನ್ನ ತಂದಿದ್ದೀನಿ ಆಮೇಲೆ ಒಂದ್ ಲೈನ್ ಹಾಕ್ಬೇಕು ನಾವು ಈ ತರ ಇಲ್ಲಿದೆಯಲ್ಲ ಈ ಸೆಂಟ್ರಲ್ ಲೈನ್ ಹಾಕ್ತಿದ್ದೀನಲ್ಲ ಈ ತ್ರಿಜ್ಯ ತಗೊಂಡು ರೇಡಿಯಸ್ 15 ತಗೊಂಡು ಇಲ್ಲಿಂದ ಗುರುತನ ಹಾಕ್ತಿರೋದು ರೇಡಿಯಸ್ 15 ಅನ್ನ ಹಾಕಿದ್ವಿ ದಿಸ್ ಇಸ್ ರೇಡಿಯಸ್ 15 ಈ ಸೆಲ್ ಅವ್ ಸಹ ಚೈನ್ ರಿವಿಟಿಂಗ್ ಇದರಿಂದ ರೇಡಿಯಸ್ 15 ಅನ್ನ ಹಾಕೋದು ಈ ಡಾಟೆಡ್ ಲೈನ್ಸ್ ಇದೆಯಲ್ಲ ಡಯಾಮೀಟರ್ ಆಫ್ ದಿಸ್ ಇಸ್ ಡಿ ಡಯಾಮೀಟರ್ ಆಫ್ ರಿವಿಟಿಸ್ ಇದೆಯಲ್ಲ ಇದನ್ನ ಎಲ್ಲದಕ್ಕೂ ಡಾಟೆಡ್ ಲೈನ್ಸ್ ಎಲ್ಲವೂ ಡಾಟೆಡ್ ಲೈನ್ಸ್ ಇಲ್ಲೂ ಸಹ ಡಾಟೆಡ್ ಲೈನ್ಸ್ ಇಲ್ಲೂ ಸಹ ಡಾಟೆಡ್ ಲೈನ್ಸ್ ರೇಡಿಯಸ್ ಲೈನ್ ಇಸ್ ಡಾಟೆಡ್ ಲೈನ್ಸ್ ಯಾಕಂತ ಹೇಳಿದ್ರೆ ಮೇಲಿಂದ ನೋಡಿದ್ರೆ ಕಾಣಲ್ಲ ಇದನ್ನ ನಾವು ಡಾಟೆಡ್ ಲೈನ್ಸ್ ಅನ್ನು ಮಾಡ್ತೀವಿ ದಿಸ್ ಇಸ್ ಡಿ ಅಂತ ಹೇಳ್ತೀವಿ ಡಿ ಇಸ್ ಇಕ್ವಲ್ ಟು 18 ಅಂತ ಹೇಳ್ತೀವಿ ಸರಿನಪ್ಪ ದಿಸ್ ಇಸ್ ವಿಡ್ತ್ ಅಂತ ಲಿಮಿಟ್ ಅಂತ ಹೇಳ್ತೀವಿ ಇದನ್ನ ಹಾಕಿದ ನಂತರ ಮತ್ತೆ ನಾವು ಇಲ್ಲೂ ಸಹ ಫೋರ್ ಪ್ಲೇಟ್ ಹಾಕಿದ್ದೀವಿ ದಿಸ್ ಇಸ್ ಸೆಕ್ಷನ್ ಇಂದ ಹಾಕಿದ್ದೀವಿ ಈ ಸೆಕ್ಷನ್ ಅಲ್ಲಿ ಹಾಕಿರೋದ್ರಿಂದಲೇ ನೋಡಿ ಇದು 45 ಡಿಗ್ರಿ ಹ್ಯಾಚಿಂಗ್ ಮಾಡಿದ್ದೀನಿ 45 ಡಿಗ್ರಿನ ಹ್ಯಾಚಿಂಗ್ ಮಾಡಿರ್ತೀನಿ ಯಾಕಂದ್ರೆ ಇದು ಸೆಕ್ಷನ್ ಇಂಗ್ ಇರೋ ದಿಸ್ ಇಸ್ ಸೆಕ್ಷನ್ ಆಫ್ ಎ ಇದೆಲ್ಲ ಸೆಕ್ಷನ್ ಆಫ್ ಎ ಅಂತ ಮಾಡ್ತೀನಿ ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ರಿವೆಟೆಡ್ ಡಬಲ್ ಸ್ಟ್ರ್ಯಾಪ್ ಬಟ್ ಚೈನ್ ರಿವೆಟಿಂಗ್ ಅಂತ ಹೇಳ್ತಾ ಇದ್ದೀನಿ ಸರಿನಾ ದಿಸ್ ಇಸ್ ಕವರ್ ಪ್ಲೇಟ್ಸ್ ಬಾಟಮ್ ಕವರ್ ಪ್ಲೇಟ್ ಟಾಪ್ ಕವರ್ ಪ್ಲೇಟ್ ಬಟ್ ಪ್ಲೇಟ್ ಬಟ್ ಪ್ಲೇಟ್ ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ರಿವೆಟೆಡ್ ಡಬಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಓಕೆ ಅರ್ಥ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಲೈಕ್ ದ ಚಾನಲ್ ಓಕೆ ಥ್ಯಾಂಕ್ ಯು